ನಮಸ್ಕಾರ. ಈ ಮುಂಚಿನ ವಿಡಿಯೋದಲ್ಲಿ ಹಲವಾರು ಜಿಲ್ಲೆಯ ಕವಿ ಸಾಹಿತಿಗಳ ಬಗ್ಗೆ ವಿವರಿಸಿದ್ದೆ. ಆ ವಿಡಿಯೋಗಳ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಈ ವಿಡಿಯೋದಲ್ಲಿ ನಾವು ರಾಯಚೂರು ಜಿಲ್ಲೆಯ ಕವಿ ಸಾಹಿತಿಗಳ ಬಗ್ಗೆ ತಿಳಿಯೋಣ. ಒಂದು, ವಿಜಯದಾಸರು. 18ನೇ ಶತಮಾನದ ಹೆಸರಾಂತ ದ್ವೈತ ತತ್ವಶಾಸ್ತ್ರ ವಿದ್ವಾಂಸರಾದ ವಿಜಯದಾಸರು 1682ರಲ್ಲಿ ಮಾನ್ವಿ ತಾಲೂಕಿನ ಚೀಕಲಪರ್ವಿ ಗ್ರಾಮದಲ್ಲಿ ಜನಿಸಿದರು. ಇವರ 540 ಕೀರ್ತನೆ ಮತ್ತು 528 ಸೂಳಾದಿಗಳು ಲಭ್ಯವಾಗಿವೆ. ವಿಜಯ ವಿಠಲ ಎಂಬುದು ಇವರ ಅಂಕಿತವಾಗಿದೆ. 2. ಗೋಪಾಲದಾಸರು. ಇವರು ವಿಜಯದಾಸರ ಶಿಷ್ಯಂದಿರಲ್ಲಿ ಒಬ್ಬರಾಗಿದ್ದು ದಾಸ ಚತುಷ್ಟರಲ್ಲಿ ಒಬ್ಬರಾಗಿದ್ದಾರೆ. ಇವರು 1721ರಲ್ಲಿ ದೇವದುರ್ಗ ತಾಲೂಕಿನ ಮೊಸರುಕಲ್ಲು ಎಂಬ ಗ್ರಾಮದಲ್ಲಿ ಜನಿಸಿದರು. ಗೋಪಾಲ ವಿಠಲ ಇವರ ಅಂಕಿತವಾಗಿದ್ದು ಇವರ 183 ಕೀರ್ತನೆ, 21 ಊಗಭೋಗ, 70 ಸೂಳಾದಿಗಳು ಲಭ್ಯವಾಗಿವೆ. 3. ಜಗನ್ನಾಥದಾಸರು. ರಂಗನುಲಿದ ದಾಸ, ರಂಗೌಲಿದಾಸರೆಂದು ಪ್ರಖ್ಯಾತರಾದ ಇವರು 1728ರಲ್ಲಿ ಮಾನ್ವಿ ತಾಲೂಕಿನ ಬ್ಯಾಗವಟ್ಟಿಯಲ್ಲಿ ಜನಿಸಿದರು. ಜಗನ್ನಾಥ ವಿಠಲ ಇವರ ಅಂಕಿತವಾಗಿದ್ದು ಇವರ ಹಲವಾರು ಕೀರ್ತನೆ ಮತ್ತು ತ್ರಿಪದಿಗಳು ಲಭ್ಯವಾಗಿವೆ. 4. ಪ್ರಾಣೇಶದಾಸರು. ಇವರು 1736ರಲ್ಲಿ ರಾಯಚೂರು ಜಿಲ್ಲೆಯ ಅಂಗಸೂಗೂರು ಗ್ರಾಮದಲ್ಲಿ ಜನಿಸಿದರು. ಪ್ರಾಣೇಶ ವಿಠಲ ಇವರ ಅಂಕಿತವಾಗಿದ್ದು ಇವರ 252 ಕೀರ್ತನೆಗಳು ಲಭ್ಯವಾಗಿವೆ. ಗಾಲವ ಚರಿತ್ರೆ, ವೀರಭದ್ರ ವಿಳಾಸ, ಭ್ರಮರಗೀತ ಇವರ ಕೃತಿಗಳಾಗಿವೆ. 5. ರಾಮದಾಸರು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತಿರೂಪದಂತಿದ್ದ ರಾಮದಾಸರು 1882ರಲ್ಲಿ ದೇವದುರ್ಗ ತಾಲೂಕಿನ ಜೋಳದ ಹೇಡಿಗೆ ಎಂಬಲ್ಲಿ ಚಾಚಾ ಸಾಹೇಬ್ ಮತ್ತು ಪೀರಮ್ಮ ದಂಪತಿಗಳ ಮಗನಾಗಿ ಜನಿಸಿದರು. ಬಡೇ ಸಾಹೇಬ್ ಅವರ ಪೂರ್ವಾಶ್ರಮದ ಹೆಸರು. ಶ್ರೀರಾಮದೂತ ಅವರ ಗುರುಗಳಾಗಿದ್ದರು. ಶ್ರೀರಾಮ ಅವರ ವಚನಗಳ ಅಂಕಿತವಾಗಿದ್ದು ಶ್ರೀಯುತರ 800 ಕೀರ್ತನೆಗಳು ಲಭ್ಯವಾಗಿವೆ. 6. ಶಾಂತರಸ. ಶಾಂತಯ್ಯ ಅವರ ಮೂಲ ಹೆಸರಾಗಿದ್ದು ಶ್ರೀಯುತರು 1924ರಲ್ಲಿ ಎಂಬೆರಾಳ ಎಂಬಲ್ಲಿ ಜನಿಸಿದರು. ಮರೆಯಾದ ಮಾರಮ್ಮ, ಬಯಲು ಸೀಮೆಯ ಬಿಸಿಲು, ಬಳ್ಳಾರಿ ಜಿಲ್ಲೆಯ ಶಿವಶರಣರು ಅವರ ಕೆಲ ಕೃತಿಗಳಾಗಿವೆ. ಶ್ರೀಯುತರು 2006ರಲ್ಲಿ ಬೀದರ್ನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 7. ಜಯತೀರ್ಥ ರಾಜಪುರೋಹಿತ. IAS ಅಧಿಕಾರಿಗಳು ಆಡಳಿತದಲ್ಲಿ ಕನ್ನಡ ಅನುಷ್ಠಾನಕ್ಕೆ ತರುವಲ್ಲಿ ಶ್ರಮಿಸಿದ ಇವರು 1925ರಲ್ಲಿ ಕನಕಗಿರಿಯಲ್ಲಿ ಜನಿಸಿದರು. ಪ್ರಸ್ತುತ ಕನಕಗಿರಿಯು ಕೊಪ್ಪಳ ಜಿಲ್ಲೆಯ ವ್ಯಾಪ್ತಿಯಲ್ಲಿದೆ. ಹಾಲು ಜೇನು, ಸುಳಿಗಾಳಿ, ತುಂಗೆ ಅಂಗಳದಲ್ಲಿ ಅವರ ಕೆಲ ಕೃತಿಗಳಾಗಿವೆ. 8. ದೇವೇಂದ್ರ ಕುಮಾರ ಹಕಾರಿ. ಪ್ರಾಧ್ಯಾಪಕರಾಗಿ ಹೈದರಾಬಾದ್ ವಿಮೋಚನೆ ವೇಳೆ ರಜಾಕಾರರ ವಿರುದ್ಧ ಹೋರಾಡಿದ ವೀರಸೇನಾನಿಯಾಗಿ ಗುರುತಿಸಿಕೊಂಡ ಹಕಾರಿರವರು 1931ರಲ್ಲಿ ಚಿಕ್ಕೇನಕೊಪ್ಪ ಗ್ರಾಮದಲ್ಲಿ ಜನಿಸಿದರು. ಚಿನ್ಮಯಿ, ಆಚೆ ಈಚೆ, ಕೂಗುತಿವೆ ಕಲ್ಲು, ಚಾಟಿ, ಆರದ ದೀಪ ಅವರ ಕೆಲ ಕೃತಿಗಳಾಗಿವೆ. 9. ಶೈಲಜಾ ಉಡಚಣ. ಶಿಕ್ಷಕಿ, ಲೇಖಕಿ, ಕವಿಯತ್ರಿಯಾದ ಶ್ರೀಯುತರು 1935ರಲ್ಲಿ ಉಡಚಣದಲ್ಲಿ ಜನಿಸಿದರು. ಒಂದುಗಳಿಗೆ, ತುಂತುರು ಹನಿಗಳು, ವಚನಗಳಲ್ಲಿ ಸತಿಪತಿ ಭಾವ ಅವರ ಕೆಲ ಕೃತಿಗಳಾಗಿವೆ. 10. ಅಮರೇಶನುಗಡೋಣಿ. ಪ್ರಾಧ್ಯಾಪಕರು, ಕತೆ ಕಾದಂಬರಿಕಾರರಾದ ಶ್ರೀಯುತರು 1959ರಲ್ಲಿ ಸಿರಿವಾರ ತಾಲೂಕಿನ ನುಗಡೋಣಿಯಲ್ಲಿ ಜನಿಸಿದರು. ಮಣ್ಣು ಸೇರೆತು ಬೀಜ, ಸವಾರಿ, ಒಡಲ ಹಂಗು, ಗೌರಿಯರು ಅವರ ಪ್ರಮುಖ ಕೃತಿಗಳಾಗಿವೆ. ಕನಸೆಂಬ ಕುದುರೆಯನ್ನೇರಿ, ನೀರು ತಂದವರು ಚಲನಚಿತ್ರಗಳು ಶ್ರೀಯುತರ ಕತೆ ಆಧರಿಸಿದ ಚಲನಚಿತ್ರಗಳಾಗಿವೆ. ಇದಿಷ್ಟು ನನಗೆ ಲಭ್ಯವಾದ ಮಾಹಿತಿ ಆಧರಿಸಿದಂತೆ ರಾಯಚೂರು ಜಿಲ್ಲೆಯ ಕವಿ ಸಾಹಿತಿಗಳ ಕುರಿತಾದಂತಹ ಕಿರು ಮಾಹಿತಿ. ಇತರೆ ಜಿಲ್ಲೆಗಳ ಕವಿಗಳ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಧನ್ಯವಾದಗಳು.